ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಕರ್ನಾಟಕ ಸರ್ಕಾರದ ಮೂರು ಕರಾಳ ಕೃಷಿ ಕಾಯ್ದೆಗಳ ವಾಪಸಾತಿಗೆ ರಾಜ್ಯದೆಲ್ಲೆಡೆ ರೈತರು ಜನಜಾಗೃತಿ ಜಾಥಾ ಹಮ್ಮಿಕೊಂಡಿದ್ದಾರೆ. ಶಿವಮೊಗ್ಗದಲ್ಲಿ ಕಾಗೋಡಿನಿಂದ ತುಮಕೂರು ಜಿಲ್ಲೆಯ ಶಿರಾದ ಜುಂಗಪ್ಪನಗುಡ್ಡೆ ಮಾರ್ಗವಾಗಿ ಬೆಂಗಳೂರಿಗೆ ಜನಜಾಗೃತಿ ಜಾಥಾ ನಡೆಯಲಿದೆ. ಈ ಮೂಲಕ ರಾಜ್ಯದ ರೈತರು ಸರ್ಕಾರದ ಗಮನ ಸೆಳೆಯಲು ಮುಂದಾಗಿದ್ದು, ರೈತ ವಿರೋಧಿ ಕಾಯ್ದೆಗಳನ್ನು ಹಿಂಪಡೆಯುವ ಮೂಲಕ ರೈತರ ವಿವಿಧ ಸಮಸ್ಯೆಗೆ ಪರಿಹಾರ ಒದಗಿಸುವುದಾಗಿ ಸರ್ಕಾರಕ್ಕೆ ಆಗ್ರಹಿಸಲಿದ್ದಾರೆ. ಒಟ್ಟಾರೆ ರೈತರ ಜನಜಾಗೃತಿ ಜಾಥಾ ಕುರಿತಾಗಿ ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ನಮ್ಮ ಮಂಜುನಾಥ್ ಗೌಡರು ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರು ಹಾಗೂ ಇವರು ಸೇನಾಪತಿ ಗೌಡರು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ರಾಜ್ಯ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಮನೋಹರ್ ಗೌಡರು ಎಎಪಿಯ ಜಿಲ್ಲಾ ಮುಖಂಡರು ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ಮಾತ್ರ ತೆಗೆದುಕೊಂಡಿದ್ದು ತಮಗೆಲ್ಲ ತಿಳಿದ ವಿಚಾರವೇ. ಆದರೆ ರಾಜ್ಯ ಸರ್ಕಾರ ಇನ್ನೂ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆದಿಲ್ಲ. ಆ ವಿಚಾರದಲ್ಲಿ ಬಿಜೆಪಿ ಸೇರಿದಂತೆ ಯಾವುದೇ ರಾಜಕೀಯ ಪಕ್ಷಗಳು ಆ ವಿಚಾರ ಮಾತಾಡ್ತಾ ಇಲ್ಲ, ವಿಧಾನಸೌಧದಲ್ಲಿ ಚರ್ಚೆನೂ ಮಾಡ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ರಾಜ್ಯಾದ್ಯಂತ ಒಂದು ದೊಡ್ಡ ಆಂದೋಲನವನ್ನು ಜನಾಂದೋಲನಗಳ ಮಹಾಮೈತ್ರಿಯ ಮೂಲಕ ಪ್ರಾರಂಭ ಮಾಡಿದ್ದೀವಿ. ಅದರಲ್ಲಿ ಬಸವ ಕಲ್ಯಾಣದಿಂದ ಹೊರಟಿರ್ತಕ್ಕಂಥ ಮಹಾಮೈತ್ರಿಯ ನೇತೃತ್ವವನ್ನು ನಮ್ಮ ಸಾಮಾಜಿಕ ಹೋರಾಟಗಾರರಾದಂಥ ಎಸ್ ಆರ್ ಹಿರೇಮಠರವರು ತೆಗೆದುಕೊಂಡಿದ್ದಾರೆ. ಅದೇ ರೀತಿ ಅವರೊಂದಿಗೆ ಕರ್ನಾಟಕದ ಹಲವಾರು ಜನ ಚಳವಳಿಗಳ ಮುಖಂಡರು ನೇತೃತ್ವ ವಹಿಸಿ ಜಾಥಾದಲ್ಲಿ ಸಾಗಿ ಬರುತ್ತಿದ್ದಾರೆ. ಕರ್ನಾಟಕ ಸರ್ಕಾರ ಸುಗ್ರೀವಾಜ್ಞೆ ಮೂಲಕ ಮೂರು ಕಾಯ್ದೆಗಳನ್ನ ಜಾರಿ ತಂದಿದೆ. ಅವು ರೈತ ವಿರೋಧಿ, ರೈತರ ವಿನಾಶಕ್ಕಾಗಿ ತರ್ತಾ ಇರೋಂಥ ಕಾಯ್ದೆಗಳು. ಕೇಂದ್ರ ಸರ್ಕಾರ, ರಾಜ್ಯ ರಾಷ್ಟ್ರೀಯ ಎಲ್ಲ ರೈತ ಸಂಘಟನೆಗಳ ರೈತರ ಒತ್ತಾಯದ ಮೇಲೆಗೆ ವಾಪಸ್ ತೊಗೊಂಡು, ಆದರೆ ಕರ್ನಾಟಕ ಸರ್ಕಾರ ಇನ್ನೂ ತಗೊಂಡಿಲ್ಲ. ಬಹುಶಃ ಕರ್ನಾಟಕ ಸರ್ಕಾರಕ್ಕೆ ರೈತರ ಪರವಾಗಿ ಅಥವಾ ರೈತರ ಹಿತಾಸಕ್ತಿಯನ್ನು ಕಾಪಾಡಬೇಕು ಅನ್ನೋ ಉದ್ದೇಶ ಇಲ್ಲ ಅನ್ನೋದು ಇದರಿಂದ ಸಾಬೀತಾಗ್ತಾ ಇದೆ. 1952ರಲ್ಲೇ ಏನು ಕಾಗೋಡು ಸತ್ಯಾಗ್ರಹ ಚಳುವಳಿ ನಡೀತಲ್ಲ, ಅವಾಗ ಗಣಪತ್ಯಪ್ಪ ಅಂಥವ್ರು, ಗೋಪಾಲ್ ಗೌಡ್ರು ಅಂಥವ್ರು ಅನೇಕ ಸಮಾಜವಾದಿ ಹೋರಾಟಗಾರರ ಒಂದು ಸ್ಫೂರ್ತಿಯಿಂದ ಏನು ಚಳುವಳಿ ನಡೀತು, ಈ ಮಣ್ಣಿನ ಹೋರಾಟ ಸಮಾಜವಾದಿ ಚಳುವಳಿ, ಉಳುವವನೇ ಹೊರದೊಡೆಯ ಚಳುವಳಿ, ಅದರ 25 ವರ್ಷ ನಿರಂತರ ಹೋರಾಟದ ಮೂಲಕ, ನಮ್ಮ ಜನರ ಹೋರಾಟದ ಮೂಲಕ ಅದರ ಒಂದು ಪರಿಣಾಮವಾಗಿ ಭೂ ಸುಧಾರಣೆ ಕಾಯ್ದೆ ದೇವರಾಜ ಅರಸು ಅವರು ಜಾರಿಗೆ ತಂದಿದ್ದರು. ಲಕ್ಷಾಂತರ ಕುಟುಂಬಗಳು ಉಳುವವರೇ ಹೊರದೊಡೆಯರಾದರು, ಅಕ್ಷರಶಃ ಹೊರದೊಡೆಯರಾಗಿದ್ದನ್ನು ಇದು ಚರಿತ್ರೆ. ಆದರೆ ಇವತ್ತು ಏನಾಗ್ತಿದೆ ಅಂದರೆ, ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ಮಾಡ್ತಾ ಇರೋದ್ರಿಂದ, ಭೂಮಿತಿ ಕಾಯ್ದೆಯನ್ನು ರದ್ದು ಮಾಡಿರೋದ್ರಿಂದ ಇವತ್ತು ಇದ್ದವರು ಕೋಟ್ಯಾಧೀಶರು, ಕಾರ್ಪೊರೇಟ್ ಕಂಪನಿಗಳು, ಕಪ್ಪು ಹಣ ಮಾಡಿದವರು 1000 ಎಕರೆಯನ್ನು ಇವತ್ತು ಬಡವರ ಜಮೀನುಗಳನ್ನು ಖರೀದಿ ಮಾಡ್ಬೋದು, ಮತ್ತು ಯಾವ ಕಂಡೀಷನ್ ಇಲ್ಲದೇ ಅವನ್ನು ಪರಿವರ್ತನೆ ಮಾಡ್ಬೋದು. ಈ ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ಜಾರಿಯಾಗ್ತಿರೋದ್ರಿಂದ ಇವತ್ತು ಸಬ್ರಿಜಿಸ್ಟರ್ ಆಫೀಸ್ಗಳಲ್ಲಿ 9 ಗಂಟೆಯಿಂದ ರಾತ್ರಿ 6-7 ಗಂಟೆವರೆಗೂ ಕೂಡ ಅವರಿಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇವತ್ತು ಕರ್ನಾಟಕ ಸರ್ಕಾರದವರು. ಅಂದರೆ ನೋಂದಣಿ ಮಾಡಲಿಕ್ಕೆ ಬಡವರು, ಸಾಮಾನ್ಯರ ಜಮೀನನ್ನ, ಸಣ್ಣ ರೈತರ ಜಮೀನುಗಳನ್ನ ಖರೀದಿ ಮಾಡಿ ಅದನ್ನು ಇವತ್ತು ನೋಂದಣಿ ಒಂದು ಭರಾಟೆ ಶುರುವಾಗಿದೆ. ಅದು ರಿಯಲ್ ಎಸ್ಟೇಟ್ ಕಂಪ್ನಿಗಳೇನಿದಾವಲ್ಲ, ರಿಯಲ್ ಎಸ್ಟೇಟ್ ಕಂಪ್ನಿಗಳ ಪರವಾಗಿ ಅವುಗಳನ್ನ ಬೆಳೆಸೋದಕ್ಕೋಸ್ಕರ ಸರ್ಕಾರ ಇವತ್ತು ಆ ಕಾಯ್ದೆಯನ್ನು ಜಾರಿ ತಂದಿದೆ. ಇವತ್ತು ಕಾಂಗ್ರೆಸ್ಸು, BJP, JDSU ಎಲ್ಲ ಪಕ್ಷಗಳಲ್ಲಿ ಇವತ್ತು ಆ ರಿಯಲ್ ಎಸ್ಟೇಟ್ ದಂಧೆ ಮಾಡುವ ದಂಧೆ ಕೋರರು ಅಂತ ಹೇಳ್ಬೋದು ನಾವು ಇರೋದ್ರಿಂದ. ಅವರು ಇದರ ವಿರುದ್ಧ ಯಾರೂ ಮಾತಾಡ್ತಾ ಇಲ್ಲ. ಇವತ್ತು ಭೂ ಸುಧಾರಣೆ ಕಾಯ್ದೆ ವಿರುದ್ಧ ಮಾತಾಡ್ತಾ ಇಲ್ಲ, ತಿದ್ದುಪಡಿ ಕಾಯ್ದೆ ವಿರುದ್ಧ, APMC ಕಾಯ್ದೆ ತಿದ್ದುಪಡಿ ವಿರುದ್ಧ ಮಾತಾಡ್ತಾ ಇಲ್ಲ. ಇವತ್ತು ವಿದ್ಯುತ್ ಕಾಯ್ದೆ ಏನು ಖಾಸಗೀಕರಣ ಮಾಡಲಿಕ್ಕೆ ಹೊರಟಿದೆ ಅದರ ಕಾಯ್ದೆ ವಿರುದ್ಧ ಮಾತಾಡ್ತಾ ಇಲ್ಲ. ಪಶು ಜಾನುವಾರು ಹತ್ಯಾ ನಿಷೇಧ ಕಾಯ್ದೆ ವಿರುದ್ಧ ಮಾತಾಡ್ತಾ ಇಲ್ಲ. ಹಾಗಾಗಿ ನಾವು ಇವತ್ತು ಜನಾಂದೋಲನಗಳ ಮಹಾಮೈತ್ರಿಯಿಂದ ಎಲ್ಲ ಜನಪರ ಹೋರಾಟಗಾರರು, ರೈತರು,
ಎಲ್ಲರೂ ಸೇರಿ ಇವತ್ತು ಅವುಗಳ ವಿರುದ್ಧ ಜನಜಾಗೃತಿ ಮಾಡಲಿಕ್ಕೆ ಇದೊಂದು ಜಾಥಾ ಮಾಡ್ತಾ ಇದ್ದೀವಿ. ನಿಮಗೆ ಗೊತ್ತಿರ್ಬೋದು ಇವತ್ತು ಇವತ್ತು ಎ ಪಿ ಎಂ ಸಿಗಳು ಇವತ್ತು ರದ್ದಾದರೆ ರದ್ದಾದರೆ ಅಲ್ಲ ಈ ಕಾಯ್ದೆ ತಿದ್ದುಪಡಿ ಆಗೋದ್ರಿಂದ ಎ ಪಿ ಎಂ ಸಿಗಳು ನಾಮಕಾವಾಸ್ತೆ ಆಗ್ತಾ ಇದ್ದಾವೆ. ಕನಿಷ್ಠ ಬೆಂಬಲ ಬೆಲೆಯನ್ನು ಕೇಳಲಿ ಕೂಡ ನಮಗಿಲ್ಲ, ಒಂದು ಸ್ಪರ್ಧಾತ್ಮಕವಾದ ಬೆಲೆಯನ್ನು ನಾವು ಕೇಳಲಿಕ್ಕೆ ಕೂಡ ಸಾಧ್ಯವೇ ಇಲ್ಲ. ಯಾವುದೋ ರಿಲಯನ್ಸ್ ಕಂಪ್ನಿಯವರು ಕಾರ್ಪೊರೇಟ್ ಕಂಪ್ನಿಯವರು ಬಂದಿಲ್ಲಿ ಇಲ್ಲಿ ಯಾವುದೋ ಒಂದು ಹೊನ್ನಾಳಿ ಅಂತ ಊರಿನಲ್ಲಿ ಯಾವುದೋ ಒಬ್ಬ ರೈಸ್ ಮಿಲ್ನರಿಗೆ ಅಲ್ಲಿ ದುಡ್ಡು ಕೊಟ್ಟು ಹೋಗ್ತಾರೆ ಖರೀದಿ ಮಾಡಲಿಕ್ಕೆ. ನಾವು ಸಾಗರ ಅಥವಾ ಯಾವುದೋ ಗಾರೋ ಕರೂರು ಕಾರ್ಗಲ್ನಂಥ 100 ಕಿಲೋಮೀಟ್ರ್ ಆಚೆಯಿಂದ ಭತ್ತ ತೊಗೊಂಡು ಬಂದು ಇಲ್ಲಿ ಕೊಡಬೇಕಂತ ಇದು ಸರ್ಕಾರದ ನೀತಿ. ಅಂದರೆ ರಿಲಯನ್ಸ್ ಕಂಪ್ನಿಯವ್ರು ಯಾವ ರೇಟ್ ಕೇಳ್ತಾರೋ ಅದಕ್ಕೆ ನಾವು ಕೊಟ್ಟೋಗ್ಬೇಕು. ಕನಿಷ್ಠ ಬೆಂಬಲ ಮೇಲೆ ಸುಮ್ಮನೆ ನಾಮಕಾವಸ್ಥೆ, ಖರೀದಿನೇ ಆಗಲಿಲ್ಲ, ರೈತರಿಗೆ ಭತ್ತ ತಂದು ಇಲ್ಲಿ ಮಾರೋಕ್ಕಾಗಲಿಲ್ಲ, ರಾಗಿ ತಂದು ಮಾರಲಿಕ್ಕಾಗಲಿಲ್ಲ, ಜೋಳ ತಂದು ಮಾರೋಕ್ಕಾಗಲಿಲ್ಲ. ಹಾಗಾದರೆ ಈ ಕಾಯ್ದೆ ರೈತರನ್ನ ಸಂಪೂರ್ಣ ನಾಶ ಮಾಡ್ತದೆ, ಅವರಿಗೆ ಬೆಲೆ ಕೊಡಲ್ಲ. ನಾವು ಕನಿಷ್ಠ ಬೆಂಬಲ ಬೆಲೆ ನಾವು ಕಳೆದ ಲಾಗೈತರಿಂದ ಹೋರಾಟ ಮಾಡ್ತಿದ್ದೀವಿ. ಭತ್ತಕ್ಕೆ ಕನಿಷ್ಠ 5,000 ಕನಿಷ್ಠ ಬೆಂಬಲ ಬೆಲೆ ಕೊಡಬೇಕು, ಆದರೆ ಎಮ್ ಎಸ್ ಪಿನೇ ಇರಲ್ಲ, ಎ ಪಿ ಎಂ ಸಿಗಳೇ ಇರಲ್ಲ. ಎ ಪಿ ಎಂ ಸಿಗಳು ಇಲ್ಲಿ ಖರೀದಿ ಮಾಡಲಿಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡ್ತಾಯಿದ್ರು, ಅದ್ರ ಬಗ್ಗೆ ನಿಯಂತ್ರಣ ಮಾಡ್ತಾಯಿದ್ರು, ಆದರೆ ಅದಿಲ್ಲ. ಇವತ್ತು ಹೊರಗಡೆ ಯಾರಿಗೆ ಬೇಕಾದ್ರೂ ಕೊಡ್ಬೋದು ಅನ್ನೋ ಒಂದು ಮುಕ್ತ ಮಾರುಕಟ್ಟೆ ವ್ಯವಸ್ಥೆ ಬಂದರೆ ರೈತರ ಪರಿಸ್ಥಿತಿ ಅಧೋಗತಿ ಆಗ್ತದೆ ಅನ್ನೋದು ನಮ್ಮ ಇದು. ಅದನ್ನು ನಾವು ಜನರ ರೈತರ ಮುಂದೆ ಹೋಗ್ತಾ ಇದ್ದೀವಿ. ರೈತರು ಜನ ಇವತ್ತು ಮುಂದೆ ಆಗ್ತಕ್ಕಂಥ ಅನಾಹುತವನ್ನು ತಪ್ಪಿಸೋದಕ್ಕೋಸ್ಕರ ಇದನ್ನು ವಿರೋಧ ಮಾಡಲೇಬೇಕಾಗಿದೆ. ಇವತ್ತು ವಿದ್ಯುತ್ ನಿಮಗೆ ಗೊತ್ತಿದೆ, ಇವತ್ತು ರೈತರೇನಾದರೂ ಕಾಳು ಬೆಳೆದು ಸ್ವಲ್ಪ ಏನಾದರೂ ಬೆಳೆ ಬೆಳ್ಕೊಂತಾ ಇದ್ದರೆ ಉಚಿತ ವಿದ್ಯುತ್ತಿನ ಒಂದು ಯೋಜನೆ ಇದೆಯಲ್ಲ ಅದು ಸಿಕ್ಕಿರೋದ್ರಿಂದ, ಇವತ್ತು ಬಡವರ ಮನೆಗೆ ಏನಾದರೂ ಒಂದು ಬೆಳಕು ಏನಾದರೂ ಸಿಕ್ಕಿದರೆ ಅದು ಉಚಿತವಾಗಿ ಭಾಗ್ಯ ಜ್ಯೋತಿ ಕೊಟ್ಟಿರೋದ್ರಿಂದ, ಕುಟೀರ ಜ್ಯೋತಿ ಕೊಟ್ಟಿರೋದ್ರಿಂದ. ನಾಳೆ ಏನಾಗುತ್ತೆ ಇದು ವಿದ್ಯುತ್ ಖಾಸಗೀಕರಣ ಮಾಡಿದರೆ ಕಾರ್ಪೊರೇಟ್ ಕಂಪ್ನಿಗಳು ಕಂಪ್ಲೀಟ್ ಇದನ್ನು ಕಂಟ್ರೋಲ್ ಮಾಡ್ತವೆ. ರೈತರ ವಿದ್ಯುತ್ ಪಂಪ್ ಸೆಟ್ಗಳಿಗೆ ಮೀಟರ್ ಅಳವಡಿಸ್ತವೆ, ಭಾಗ್ಯ ಜ್ಯೋತಿಗಳನ್ನ ಎಲ್ಲ ಬಂದ್ ಮಾಡ್ತವೆ. ಅಲ್ಲಿಗೆ ರೈತರು ಮುಗಿತು, ರೈತರ ಪರಿಸ್ಥಿತಿ ಮುಗಿತು. ಯಾವುದೋ ಪುಣ್ಯಾತ್ಮಕ ಕಾಲದಲ್ಲಿ ರೈತ ಸಂಘದ ಹೋರಾಟದ ಮೂಲಕ ಬಂಗಾರಪ್ಪನವರು ಸಿ ಎಂ ಆಗಿದ್ದಾಗ ಇದನ್ನು ಉಚಿತವಾಗಿ ಕೊಟ್ಟರು ಅವಾಗ ರೈತ ಸಂಘದ ಹೋರಾಟದ ಕಾರಣಕ್ಕಾಗಿ. ಯಾಕಂದರೆ ಈ ಅನ್ನ ಬೆಳೆಯೋರೇ ಇವರು ರೈತರು, ಅನ್ನ ಬೆಳೆಯುವಂಥ ರೈತರಿಗೆ ಒಂದು ಉಚಿತವಾಗಿ ವಿದ್ಯುತ್ ಕೊಡೋದೇನು ದೊಡ್ಡದಲ್ಲ. ಯಾಕಂದರೆ ಸಾವಿರಾರು ಕುಟುಂಬಗಳು ಇವತ್ತು ಶರಾವತಿ ಚಕ್ರ ವರಾಹಿ ಮೆಡನೂರು ಇಂಥ ಇದರಲ್ಲಿ ಮುಳುಗಡೆ ಸಂತ್ರಸ್ತರಿದಾರಲ್ಲ ಕುಟುಂಬಗಳು ಕಳ್ಕೊಂಡಿದ್ದಾರೆ, ಅವರ ಇಡೀ ಆಸ್ತಿ ಪಾಸ್ತಿ ಅವರ ಇಡೀ ಜೀವಮಾನನ ಕಳ್ಕೊಂಡಿದ್ದಾರೆ. ಅವರು ಇವತ್ತು ಅತಂತ್ರರಾಗಿದ್ದಾರೆ. ಇವತ್ತು ಅವರಿಗೆ ಉಚಿತವಾಗಿಲ್ಲ ಬೆಳಕಿಲ್ದಿರೋಂಥ ಊರುಗಳು ಭಾಳ ಇದ್ದಾವೆ. ವಿದ್ಯುತ್ ಅಲ್ಲ ರಾತ್ರಿ ಕತ್ತಲಲ್ಲಿ ದೀಪ ಹಚ್ಕೊಂಡು ಬರ್ತಾ ಇರೋಂಥ ಹಳ್ಳಿಗಳು ಭಾಳ ಇದ್ದಾವೆ, ಆದರೆ ಇನ್ನೂ ಕೊಟ್ಟಿಲ್ಲ. ಅವ್ರಿಗೆ ನ್ಯಾಯ ಸಿಗೋದು ಬೇಡವಾ? ಅವ್ರು ಇದ್ದ ಒಂದು ತಲೆಮಾರಲ್ಲ ಅಜ್ಜ ಅಜ್ಜಿ ಕಾಲದಿಂದ ಇದ್ದಂಥ ಜಾಗ ಅವ್ರದ್ದಾಗಿಲ್ಲ ಇನ್ನೂ. ಹಾಗಾದ್ರೆ ಅವರಿಗೆ ಬೇಡವ ಸಾಗುವಳಿ ಚೀಟಿ? ಹಾಗಾದ್ರೆ ಈ ಸರ್ಕಾರಗಳು ಏನು ಮಾಡ್ತಾ ಇದ್ದಾವೆ? ಅರಣ್ಯ ಹಕ್ಕು ಕಾಯ್ದೆ ಜಾರಿ ಮಾಡಿದ್ರೆ 2006 ಇವತ್ತಿಗೂ ಒಂದು ಇಡೀ ಜಿಲ್ಲೆಯಲ್ಲಿ 400 ಜನಕ್ಕೆ ಹಕ್ಕು ಪತ್ರ ಕೊಟ್ಟಿಲ್ಲ, 80,000 ಅರ್ಜಿಗಳಿದ್ದಾವೆ. ಅರಣ್ಯನ ಪಾರಂಪರಿಕವಾಗಿ ಮಾಡ್ತಾ ಬಂದಿದ್ದಾರೆ, ಅರಣ್ಯ ಭೂಮಿನ, ಅರಣ್ಯ ಕಡ್ದಲ್ಲ, ಅರಣ್ಯ ಭೂಮಿನ ಮಾಡ್ತಾ ಬಂದಿದ್ದಾರೆ. ಮುಳುಗಡೆ ಸಂತ್ರಸ್ತನೆಲ್ಲ ತಂದು ಹಾಕಿದ ಇಲ್ಲಿ ಕಾಡಲ್ಲಿ ಹೊಟ್ಟೆಗಿಲ್ದೇನೆ ಹೊಟ್ಟೆ ಪಾಡಿಗಾಗಿ ಅವತ್ತು ಒಂದು ತುಂಡು ಜಮೀನು ಮಾಡ್ತಾ ಬಂದರು, ಅವ್ರಿಗೆ ಇವತ್ತು ಹಕ್ಕು ಪತ್ರ ಕೊಟ್ಟಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಅವನ್ನೆಲ್ಲವೂ ಕೂಡ ನಾವು ಇವತ್ತು ಸರ್ಕಾರದ ಒಂದು ಗಮನ ಸೆಳೆಯೋದಕ್ಕೋಸ್ಕರ ಕಣ್ಣು ತೆರೆಸೋದಕ್ಕೋಸ್ಕರ ಈ ಹೋರಾಟದ ಜನಜಾಗೃತಿ ಜಾಥಾದ ಮೂಲಕ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದು ಕಾಗೋಡಿಂದ, ಕಾಗೋಡಲ್ಲಿ ಹಿರಿಯ ಕಾಗೋಡು ಸತ್ಯಾಗ್ರಹಿಗಳಿದ್ದಾರೆ, 100 ವರ್ಷ ದಾಟಿದವರು ಇದ್ದಾರೆ, ಅವರು ಹುಚ್ಚಪ್ಪ ಅಂತ, ಅವರಿಂದ ಉದ್ಘಾಟನೆ ಮಾಡಿಸ್ತಾ ಇದ್ದೀವಿ. ಉದ್ಘಾಟನೆ ಮಾಡಿಸಿ ಅವತ್ತು ಅಧ್ಯಕ್ಷತೆಯನ್ನ ನಮ್ಮ ರಾಜ್ಯ ರೈತ ಸಂಘದ ಕಾರ್ಯಾಧ್ಯಕ್ಷರು ಮಂಜುನಾಥ್ ಗೌಡರು ವಹಿಸ್ತಾ ಇದ್ದಾರೆ. ಮತ್ತು ಭಾಳಷ್ಟು ಜನ ರೈತ ಮುಖಂಡರುಗಳು, ಬೇರೆ ಬೇರೆ ದಲಿತ ಮುಖಂಡರುಗಳು, ಕಾರ್ಮಿಕ ಮುಖಂಡರುಗಳು, ಬುಡಕಟ್ಟು ಸಂಘಟನೆಯ ಮುಖಂಡರುಗಳು ಎಲ್ಲರೂ ಕೂಡ ಅವತ್ತು ಉದ್ಘಾಟನಾ ಇದರ ಸಮಾರಂಭದಲ್ಲಿ ಇರ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ತಾವು ಇದು ಸಾಗರದಿಂದ ಸಾಗರ ಬಂದು ಸಾಗರದಿಂದ ಸೊರಬ, ಸೊರಬದಿಂದ ಶಿಕಾರಿಪುರ, ಶಿಕಾರಿಪುರದಿಂದ ಶಿವಮೊಗ್ಗ, ಹೀಗೆ ತೀರ್ಥಹಳ್ಳಿ ಈ ಥರದ ಒಂದು ರೂಟನ್ನ ಮ್ಯಾಪ್ ಇದೆ ನಮ್ಮ ಇದರಲ್ಲಿ ಇದೆ. ಅದಕ್ಕೆ ತಾವೆಲ್ಲರೂ ಒಂದು
ಪತ್ರಕರ್ತರು ಬರಬೇಕು ಈ ಕಾರ್ಯಕ್ರಮಕ್ಕೆ, ಮತ್ತು ನಮ್ಮ ಈ ಒಂದು ಸದುದ್ದೇಶಕ್ಕೆ ತಾವೆಲ್ಲ ನೆರವು ನೀಡಬೇಕು, ಸಹಕರಿಸಬೇಕಂತ ನಾನು ಕೇಳ್ಕೊಳ್ತೀನಿ. ಕಾರ್ಯಕ್ರಮ ಮತ್ತೆ ಚರ್ಚೆ ಇಲ್ಲದೇ ದಿಢೀರ್ನೆ ರೈತರ ಒತ್ತಡಕ್ಕೆ ಮಣಿದು